ಇವತ್ತು ನಾನು ಮುಖ್ಯಮಂತ್ರಿ ಇದ್ದಾಗ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಾಗಬೇಕು, ನಮ್ಮ ಭಾಗದಲ್ಲಿ ನೀರಾವರಿ ಯೋಜನೆಗಳ ಅವಶ್ಯಕತೆ ಇದೆ ಇದನ್ನು ಹೇಳಿ ರೇವಣ ಸಿದ್ದೇಶ್ವರ ಏತ್ ನೀರಾವರಿ ಇರ್ಬೋದು, ಉಬ್ರಾಣಿ ಏತ್ ನೀರಾವರಿ ಯೋಜನೆ ಇರ್ಬೋದು, ನಮ್ಮ ಕಾಲದಲ್ಲಿ ನಾವು ಅದಕ್ಕೇನು ಅನುಮತಿ ಕೊಟ್ಟಿದ್ದು, BJP ಸರ್ಕಾರ ಬಂದು ಅದೆಲ್ಲವನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ರು. ಅದಕ್ಕೆ ಕಾರಣ BJP ಮಂತ್ರಿಗಳೇನಿದ್ದಾರೆ ಅವರ ಮಗ ಚುನಾವಣೆಯಲ್ಲಿ ಅವರ ವಿರುದ್ಧ ಚುನಾವಣೆ ನಿಂತಿದ್ರು. ಚುನಾವಣೆಯಲ್ಲಿ ಭಾಗದ ಜನ ಅವರ ಮಗನಿಗೆ ಬೆಂಬಲ ಕೊಡಲಿಲ್ಲ ಅಂತಕ್ಕಂಥ ಸಣ್ಣತನದಿಂದ ಚೌಹಾಣ್ ಅವರ ಹೆಸರನ್ನ ಹೆಡಿಸಬೇಕು ಅಂತ ಹೇಳಿ ಮೈತ್ರಿ ಸರ್ಕಾರ ಹೋದ ನಂತರ ನಾನು ಕೊಟ್ಟಂಥ ಸಂಪೂರ್ಣ ಹಣವನ್ನು ಸ್ಥಗಿತಗೊಳಿಸಿ ಇವತ್ತು ಅಭಿವೃದ್ಧಿಗೆ ಇವತ್ತೇನಾದರೂ ಸಮಸ್ಯೆಗಳು ಉಂಟು ಮಾಡಿದರೆ ಅದು BJP ಸರ್ಕಾರ.